ನಾನು ಮುಖ್ಯಮಂತ್ರಿಗಳು ಬಂದಿದ್ದರು, ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು, ವೈದ್ಯರು, ನರ್ಸ್ಗಳು, ನಮ್ಮೆಲ್ಲ ಏನು ಈ ಒಂದು ಇದು ಆಶಾ ಕಾರ್ಯಕರ್ತರು, ನಾವು ನೋಡಿರಿ ವಿಜಯಪುರ ಬಹುಶಃ ಎಷ್ಟು ರೀ, ನಾವು ನಂಬರ್ ಒನ್ ಇದೀವಿ ಇವತ್ತು ವ್ಯಾಕ್ಸಿನೇಷನ್ದಾಗ. ಇಡೀ ಕರ್ನಾಟಕಕ್ಕೆ ವಿಜಯಪುರ ಸಿಟಿ ನಂಬರ್ ಒನ್ ಇದೆ. ಈ ಸಲ ಮೂರನೇ ಅಲೆ ನಮಗೆ ಹೆಚ್ಚು ಎಫೆಕ್ಟ್ ಆಗೋದಿಲ್ಲ. ಇವತ್ತಿನ ರೇಷೋ ತೊಗೊಂಡ್ರೆ ದಿವಸಕ್ಕೂ ಒಂದು ಪಾಸಿಟಿವ್ನು ಬರ್ಲಾಕತ್ತದೆ, ಒಂದೇ ಪಾಸಿಟಿವ್ ಐತಿ. ಆದರೂ ನಮ್ಮವ್ರು ಯಾಕೆ ಶನಿವಾರ ಆಯ್ತವ್ರು ಅಟ್ಟೆ ಕರೋನಾ ಬರ್ತದಲ್ರಿ, ನನಗೂ ಗುರ್ತಾಗಲ್ಲ. ಸುಮ್ಮನೆ ಶನಿವಾರ ಆಯ್ತವ್ರು ಬಂದ್ ಮಾಡ್ಕೊಂಡು ಕೊಟ್ಟಿರ್ತೀರಿ ನೀವು. ಮೊದಲೇ ಹೈರಾಣ ಆಗೈತೆ ಮಂದಿ, ಅದು ಹ್ಯಾಂಗಾರೆ ಎಕ್ಸ್ಪರ್ಟ್ಸ್ ನೀವು ಏನಂತ, ಯಾಕ್ರಿ ಶನಿವಾರ ಆಯ್ತವ್ರ ಕರೋನಾ ಬಂದು ಅಡ್ಡಾಡ್ತೈತೆ ಅಂದ್ರೆ ಬಿಜಾಪುರ ಸೋಮವಾರ ಬರೋದಲ್ಲ, ಮಗಂದು ಶುಕ್ರವಾರ ಬರೋದಲ್ಲ, ಮತ್ತು ರಾತ್ರಿ ಮಾಡ್ತೀರ ರಾತ್ರಿ ಅಡ್ಡಾಡ್ತದೆ ಅನ್ನೋದು. ಅದಕ್ಕೆ ಏನೇನೊಂದು ನನಗಂತೂ ತಿಳಿದಲ್ರಪ್ಪ, ಏನದು ವೈಜ್ಞಾನಿಕ ಏನೈತೋ ಗೊತ್ತಿಲ್ಲ. ಅಟ್ ಹೇಳ್ಬಿಡ್ತಾರೆ ಹೊಡೆದು ಎಲ್ಲ ಕರ್ಫ್ಯೂ ಹಾಕಿ ಮಾಡಿಕೊಂಡು, ಮಾಸ್ಕೂ ಹಾಕೋದಿಲ್ಲ, ಮಾಡೋರು ಎಲ್ಲ ಮಾಡ್ತಾರೆ. ಆದರೆ ನಮ್ಮ ಗಣಪತಿ ಬರ್ತಾನೆ, ಗಣಪತಿಗೆ ರಿಸ್ಟ್ರಿಕ್ಷನ್ ಎಟ್ಟೆ ಹಿಂಗೆ ಇರಬೇಕು, ಐದೇ ಮಂದಿ ಗಣಪತಿಯನ್ನು ಒಯ್ಯಬೇಕು, ಕೂಡಿಸುವಾಗ ದೂರ ನಿಂದಿರ್ಬೇಕು, ಅಂದ್ರೆ ಕೈಯನ್ನು ಬಿಡ್ಬೇಕೇನು, ಹಿಂಗೆಲ್ಲ ಕಾಯ್ದೆ ಸ್ವಲ್ಪ ಏನು. ಇವತ್ತು ಹೇಳಿ ನಾ ಸಿ ಎಮ್ಗೆ ಹೇಳೀನಿ ಇವತ್ತು, ನೀವೆಲ್ಲ ಎಂಥ ಎಲ್ಲ ಗೊಳ ಕಾಯ್ದೆ ಹಚ್ಚಿದ್ರೆ ನಾವೇನು ಕೇಳುವುದಿಲ್ಲ. ಇಲ್ಲಿ ಎಸ್ ಪಿ ಅವ್ರು ಅದಾರ, ನಿಮ್ಮ ಡಿ ಸಿ ಅದಾರ, ಗಣಪತಿ ಮ್ಯಾಗ ಹಿಂದೂ ಕಾರ್ಯಕ್ರಮ ಮ್ಯಾಗ ಹಿಂದೂ ಹಬ್ಬದ ಮ್ಯಾಗ ಹಿಂದೂ ದೇವಸ್ಥಾನ ಮ್ಯಾಗ ಏನಾರು ಬರೀ ಕಾನೂನು ಮಾಡಿದ್ರಂದ್ರೆ ನೀವು ಏನು ಮಾಡ್ಕೋತ್ಕೊಂಡ್ರೆ ನಾನು ಬಿಜಾಪುರಂಗೆ ಮಾಡಿಸ್ಕೊಡೋದಿಲ್ಲ, ಹೆಂಗೆ ಗುಂಡು ಹಾಕ್ಬೋದು ಭಾಳ ಅದಾರ ನನಗೆ, ಭಾಳ ಫಯರ್ ಡಡ್ ಡಡ್ ಕಾಡ್ಬೇಕು ಮುಗೀತಲ್ಲ, ಯತ್ನಾಳ ಮುಗೀತು, ಇಡೀ ಕರ್ನಾಟಕ ತುಂಬ ಆಗ್ತತೆ, ನಮ್ಮ ಸತ್ರನು ಹೆಸರು ತೊಗೊಂಡು ಹೋಗ್ಬೇಕತ್ತೆ. ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹೇಳೀನಿ, ಗಣಪತಿಗೇನು ತೊಂದರೆ ಮಾಡಬಾರ್ದು, ಇಷ್ಟೇ ಮಂದಿ ಹೋಗಬೇಕು, ಎಲ್ಲ ಸಭಾ ಮಾಡ್ಲಾಕತ್ತೀರಿ, 10,000 ಮಂದಿನ ಕೂಡಿಸಿ, ಗಣಪತಿ ಬಂದಾಗೆ ನಿಮಗೆ ಕೊರೋನಾ ನೆನಪಾಗ್ತತನ. ಕೊರೋನಾದಲ್ಲಿ ಯಾರು ಗಣಪತಿಯನ್ನು ದೂರಿನಿಂದ ಹಿಡಿಯಬೇಕು, ಹೀಗೆ ಒಯ್ದು ಇಡಬೇಕು ಅನ್ನೋದು ಒಂದು 50 ಇವು ಹಾಕ್ಯಾರ ಅವ್ಕೆ ಕಂಡೀಷನ್ ಹಾಕೋದಿದ್ರೆ ಎಲ್ಲರಿಗೂ ಕಂಡೀಷನ್ ಹಾಕ್ರಿ, ನಮ್ಗೆ ಅಟ್ಟೆ ಎಲ್ಲ ತಿಳಿಲಿ. ಮುಖ್ಯಮಂತ್ರಿಗಳು ಸ್ಪಷ್ಟ ಹೇಳ್ಯಾರ, ಗಣಪತಿಗೆ ಯಾರೂ ತೊಂದರೆ ಕೊಡಬಾರದು ಅಂತೇಳಿ ಆದೇಶ ಮಾಡ್ಯಾರ ಇವತ್ತು. ಅದಕ್ಕೆ ಯಾರು ಗಣಪತಿ ಕೂರಿಸೋರಿ ರಾಂಜಿ ಮಾಡ್ರಿ, ಕರ್ನಾಟಕದಾಗ ನಾವು ನಾ ಹೇಳೀನಿ, ಮತ್ತು ನೀವೇ ಬಂದು ಬರೀ ನಾವು ನಡಾರ ಬರೀ ಗಣಪತಿ ಕೂಡಿಸ್ಬೇಡ್ರಿ, ದೀಪಾವಳಿ ಮಾಡಬೇಡ್ರಿ, ಸಂಕ್ರಮಣ ಮಾಡಿರ್ಬೇಡ್ರಿ, ಮತ್ತೇನು ಹುಡುಕಿದವ್ರಿಗೆ ಮಾಡ್ಲಿಕ್ಕೆ ಬಿಡ್ತೀರಿ, ನಮ್ಮ ಬಿಡುತ್ತೀರಿ, ಅದೇನು ನಡೀದಿಲ್ಲ ಅಂತ ಹೇಳಿ ಹ್ಞೂ ಅಂದಾರೆ ಇವತ್ತು ಮುಖ್ಯಮಂತ್ರಿಗಳು, ಆದೇಶವೂ ಮಾಡ್ಯಾರ ನಮ್ಮ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ. ಅದಕ್ಕೆ ಇಡೀ ಗಜಾನನ ಮಂಡಳಿಯವ್ರಿಗೆ ಹೇಳ್ತೀನಿ, ಯಾರೂ ನೀವು